ಅಂತ ಇದೊಂದು ಶಾರ್ಟ್ ಮೂವಿ. ಸೊ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಕುತೂಹಲನ ಬಿಲ್ಡ್ ಮಾಡುತ್ತೆ. ಕ್ಯಾಮ್ರಾ ವರ್ಕು ಮತ್ತು ಕ್ವಾಲಿಟಿ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೂಡ ಇದೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಮಿಸ್ ಮಾಡದೆ ಈ ಶಾರ್ಟ್ ಮೂವಿನ ನೋಡಿ, ನಿಮ್ಗೆ ಏನು ಅನಿಸುತ್ತೆ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ನಮ್ಮ ರ್ಯಾಕಿಂಗ್ ಸ್ಟಾರ್ ಅವರ ಬರ್ಡೇಗೆ ಅವರ ಫ್ಯಾನ್ಸು ಎರಡು ದೊಡ್ಡ ರೆಕಾರ್ಡನ್ನು ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಅದೇನು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಯಾಕಪ್ಪ ಅಂದರೆ ಇನ್ನೇನು 50,000 ರೀಚ್ ಆಗ್ತಾಯಿದ್ದೀವಿ. ಸೊ ನೀವು ಸಬ್ಸ್ಕ್ರೈಬ್ ಆದರೆ ನಾವು ಬೇಗ ರೀಚ್ ಆಗ್ಬೋದು 50K ಸಬ್ಸ್ಕ್ರೈಬರ್ಸ್ನ. ಸೊ ಅದಕ್ಕೋಸ್ಕರ ಆ್ಯಂಡ್ ಟ್ವಿಟರಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಮಿಸ್ ಮಾಡದೆ ಫಾಲೋ ಮಾಡಿ. ಸೊ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಎಸ್, ಸ್ಟ್ರೈಟಾಗಿ ನಾನು ರೆಕಾರ್ಡ್ಗಳು ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ರೆಕಾರ್ಡ್ ಯಾವುದಪ್ಪ ಅಂದರೆ, ಇದುವರೆಗೂ ಯಾವುದೇ ಆ್ಯಕ್ಟರ್ನ ಬರ್ಡೇಗೆ ಇಷ್ಟು KG ಕೇಕನ್ನು ಕಟ್ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಅಷ್ಟು KG ಕೇಕನ್ನು ನಮ್ಮ ರಾಕಿಂಗ್ ಸ್ಟಾರ್ ಅವರ ಬರ್ಡೇಗೆ ಒಬ್ಬರು ಫ್ಯಾನ್ ರೆಡಿ ಮಾಡಿ ಕಟ್ ಮಾಡಿಸ್ತಾ ಇದ್ದಾರೆ. ಎಷ್ಟಪ್ಪ ಅಂತಂದರೆ, 5,000 KG ಕೇಕನ್ನು ಒಬ್ಬರು ಫ್ಯಾನು ರೆಡಿ ಮಾಡಿಸ್ತಾ ಇರೋದು. ಸೊ ಅದನ್ನು ನಮ್ಮ ರಾಕಿಂಗ್ ಸ್ಟಾರ್ ಅವರ ಬರ್ಡೇಗೆ ಕಟ್ ಮಾಡಿಸ್ತಾ ಇದ್ದಾರೆ. ನನಗನ್ಸಿದ ಪ್ರಕಾರ ಇಡೀ ಇಂಡಿಯಾದಲ್ಲೂ ಕೂಡ ಯಾರೂ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಈಗ ಪ್ರೊಡ್ಯೂಸರ್ ಮಾಡಿಸೋದು, ಇಲ್ಲ ಪ್ರೊಡಕ್ಷನ್ ಹೌಸ್ ಮಾಡಿಸೋದು, ಇಲ್ಲ ಮೂವಿ ಟೀಮ್ ಮಾಡಿಸೋದು, ಅದು ಬೇರೆ ವಿಚಾರ. ಬಟ್ ಇಲ್ಲಿ ವಿಷಯ ಏನಪ್ಪ ಅಂದರೆ, ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಈ 5,000 KG ಕೇಕನ್ನು ರೆಡಿ ಮಾಡಿಸ್ತಾ ಇರೋದು ಒಬ್ಬರು ಫ್ಯಾನು. ಸೊ ಅವರು ನಮ್ಮ ರ್ಯಾಕಿಂಗ್ ಸ್ಟಾರ್ ಅವರ ಬರ್ಡೇಗೆ ಈ ಕೇಕನ್ನು ಕಟ್ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ರೆಕಾರ್ಡ್ ಕೂಡ ಮಾಡ್ತಾಯಿದ್ರೆ, ಅದೇನಪ್ಪ ಅಂದರೆ, ನಮ್ಮ ರ್ಯಾಕಿಂಗ್ ಸ್ಟಾರ್ ಅವರ ಬರ್ಡೇಗೆ 216 ಅಡಿ ಕಟೌಟನ್ನು ಹಾಕ್ತಾಯಿದ್ದಾರೆ. ನಿಜಕ್ಕೂ ಇದು ಬಿಗ್ಗೆಸ್ಟ್ ಕಟೌಟ್ ಅಂತಲೇ ಹೇಳ್ಬೋದು. ಇದು ಕೂಡ ಒಂದು ರೆಕಾರ್ಡು. ರೀಸೆಂಟಾಗಿ ತಮಿಳ್ನಾಡಲ್ಲಿ ನನಗನ್ಸಿದ ಪ್ರಕಾರ ಆ್ಯಕ್ಟರ್ ವಿಜಯ್ ಅವ್ರಿಗೆ 185 ಫೀಟ್ಸ್ ಏನೋ ಒಂದು ಕಟೌಟನ್ನು ಹಾಕಿದ್ರು, ಅವರೇ ಅದನ್ನು ಹೈಯೆಸ್ಟು ದೊಡ್ಡ ಕಟೌಟು ರೆಕಾರ್ಡ್ ಅಂತ ಹೇಳ್ತಾಯಿದ್ರು. ಸೊ ಈಗಿದ್ದಾಗ ಯೋಚನೆ ಮಾಡಿ, ನಮ್ಮ ರಾಕಿಂಗ್ ಸ್ಟಾರ್ ಅವ್ರಿಗೆ 216 ಅಡಿ ಕಟೌಟನ್ನು ಹಾಕ್ತಾಯಿದ್ದಾರೆ. ಡೆಫಿನೆಟ್ ಆಗಿ ಇಡೀ ಇಂಡಿಯಾನೇ ನಮ್ಮ ಸ್ಯಾಂಡಲ್ವುಡ್ ಕಡೆ ನಮ್ಮ ರಾಕಿಂಗ್ ಸ್ಟಾರ್ ಅವರ ಬರ್ಡೇ ದಿನ ತಿರುಗಿ ನೋಡುತ್ತೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ, ಬೇಕಾದರೆ ವೆಯ್ಟ್ ಮಾಡಿ ನೋಡಿ. ಸೊ ಎರಡೂ ರೆಕಾರ್ಡನ್ನು ನಮ್ಮ ರಾಕಿಂಗ್ ಸ್ಟಾರ್ ಅವರ ಬರ್ಡೇ ದಿನ ಅವರ ಫ್ಯಾನ್ಸು ಮಾಡ್ತಾಯಿದ್ದಾರೆ. ನಿಜಕ್ಕೂ ಈ ರೀತಿಯ ಕ್ರೇಜು ನಮ್ಮ ಕನ್ನಡ ಹೀರೋಗಳಿಗೆ ಬಿಲ್ಡ್ ಆಗ್ತಾ ಇರೋದು, ಡೆವಲಪ್ ಆಗ್ತಾ ಇರೋದು ನೋಡಿದ್ರೆ ನಿಜಕ್ಕೂ ತುಂಬಾ ಖುಷಿಯಾಗುತ್ತೆ. ನೀವು ಕೂಡ ಈ ಸೆಲೆಬ್ರೇಷನಲ್ಲಿ ಜಾಯ್ನ್ ಆಗ್ಬೋದು. ಸೊ ಅಡ್ರೆಸ್ ಎಲ್ಲಿ ಮತ್ತು ಡೇಟ್ ಯಾವಾಗ ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ 7ನೇ ತಾರೀಕು ಮಿಡ್ನೈಟಿಂದ 8ನೇ ತಾರೀಕು ಈವ್ನಿಂಗ್ವರೆಗೂ ಈ ಸೆಲೆಬ್ರೇಷನ್ ನಡೆಯುತ್ತೆ. ಸೊ ಎಲ್ಲಪ್ಪ ಅಂತ ನೋಡೋದಾದರೆ, ನಂದಿ ಲಿಂಕ್ ಗ್ರೌಂಡು, ಪರಂತಪಾಳ್ಯ ಮತ್ತು ನಾಯಂಡಳ್ಳಿ ಬೆಂಗಳೂರು. ಸೊ ಇಲ್ಲಿ ನಡೀತಾ ಇದೆ. ಸೊ ಇದು ಅಡ್ರೆಸ್ಸು, ನಾನು ಸ್ಕ್ರೀನ್ ಮೇಲೆ ಬೇಕಾದ್ರೆ ಹಾಕ್ತೀನಿ ನೋಡಿ. ಸೊ ಅಗೇನ್ ಹೇಳ್ತಾ ಇದ್ದೀನಿ, ನಂದಿ ಲಿಂಕ್ ಗ್ರೌಂಡು ಮತ್ತು ಪರಂತಪಾಳ್ಯ ನಾಯಂಡಳ್ಳಿ ಬೆಂಗಳೂರು. ಸೊ ಇಲ್ಲಿ ಎಲ್ಲ ನಮ್ಮ ರ್ಯಾಕಿಂಗ್ ಸ್ಟಾರ್ ಅವರ ಫ್ಯಾನ್ಸ್ನ ಇನ್ವೈಟ್ ಮಾಡಿದ್ದಾರೆ ಅವರೇ. ಸೊ ಹೋಗಿ ನೀವು ಈ ಸೆಲೆಬ್ರೇಷನಲ್ಲಿ ಜಾಯ್ನ್ ಆಗ್ಬೋದು. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಕೇಕ್ ಯಾರು ಮಾಡಿಸ್ತಾ ಇದ್ದಾರೆ ನಮ್ಮ ರ್ಯಾಕಿಂಗ್ ಸ್ಟಾರ್ ಅವರ ಫ್ಯಾನ್ಸು, ಅವ್ರಿಗೊಂದು ರಿಕ್ವೆಸ್ಟು, ಅದೇನಪ್ಪ ಅಂದರೆ 5,000 KG ಮಾಡಿಸ್ತಾ ಇದ್ದಾರೆ. ಸೊ ದಯವಿಟ್ಟು ಕೇಕನ್ನು ಚೂರು ವೇಸ್ಟ್ ಮಾಡಬೇಡಿ. ಸೊ ದಯವಿಟ್ಟು ಎಲ್ರಿಗೂ ಹಂಚಿ ಅದನ್ನು. ಆ್ಯಂಡ್ ಇನ್ನೂ ಮಿಕ್ಕಿದ್ರೆ ದಯವಿಟ್ಟು ಈ ರೋಡ್ ಸೈಡಲ್ಲೆಲ್ಲ ಸ್ವಲ್ಪ ಜನ ಇರ್ತಾರೆ, ಸೊ ಊಟಕ್ಕೆಲ್ಲ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಸೊ ಅಂಥವ್ರಿಗೂ ಕೂಡ ಹುಡ್ಕೊಂಡು ಹೋಗಿ ಅಟ್ಲೀಸ್ಟ್ ಕೊಡಿ, ಕೇಕು ವೇಸ್ಟ್ ಆಗಬಾರ್ದು. ಇದಿಷ್ಟು ಹೇಳ್ತಾ ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.